ಹದಿನಾಲ್ಕನೇ ತಾರೀಕು ಯಾವ ಹೋಮ ಇರುತ್ತೆ? ಹದಿಮೂರನೇ ತಾರೀಕು ಏನೂ ಇರಲ್ಲ, ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಹದಿಮೂರನೇ ತಾರೀಕು 6 ಗಂಟೆಗೆ ಬಂದು ಹೋಮಕುಂಡಗಳನ್ನು ಹಾಕೊಳ್ತಾರೆ. ಬಹಳ ಮುಖ್ಯವಾಗಿ ಎಲ್ಲರೂ ಕೇಳಿಸ್ಕೊಳ್ಳಿ, ಕೇಳಿಸ್ಕೊ, ಒಂದು ಎರಡು ಮಾತ್ರ ಹೇಳ್ಬೇಕು. ಬಹಳ ಮುಖ್ಯವಾಗಿ 13ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಬಂದು ಋತ್ವಿಕರೆಲ್ಲ ಗೋಮೂತ್ರ ಹಾಕ್ಕೊಂಡು ಶುದ್ಧಿ ಮಾಡ್ಕೊಳ್ತಾರೆ. ನೀವು ಅಡುಗೆ ಮಾಡಿಸಿದ್ರೂ ಅಷ್ಟೇ, ಯಾವುದೇ ಕಾರಣಕ್ಕೆ ಬೆಳ್ಳುಳ್ಳಿ ಈರುಳ್ಳಿನ ಬರಳಿಸ್ಬೇಡಿ. ಸುಬ್ರಹ್ಮಣ್ಯ ಸರ್ಪ ಶಾಂತಿ ಮಾಡಿಸ್ತಾ ಇದ್ದೀವಿ, ಸರ್ಪ ಬಲಿ ಮಾಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಭೂಮಿಗೆ, ಸಂತಾನಕ್ಕೆ, ಮಹದೈಶ್ವರಿಕ್ಕೆ ಅವನೇ ಅಧಿಪತಿ ಅಂತ. ನನಗೂ ಚೆನ್ನಾಗಿ ಬ್ಲಡ್ ಇದ್ದಾಗ, ಒಳ್ಳೆ ಶಕ್ತಿ ಇದ್ದಾಗ ನಾನು ಅಂತ ಇದ್ದೆ, ಆ ದೇವರು ಈ ಪೂಜೆ ಎಲ್ಲ ಸುಳ್ಳು ಅಂತ. 75 ಆದಮೇಲೆ ಯಾವಾಗ ಅಟಕಾಯಿಸ್ಕೊಂಡು ಹತ್ರ ಇದ್ದೀವಲ್ಲ, ಅವಾಗ ಅನ್ನಿಸ್ತಾ ಇದ್ದೇವು ಇದೆಲ್ಲ ಮಾಡಬೇಕು ಅಂತ. ಹಂಗಾಗಿ ಬುದ್ಧಿವಂತರು ಜ್ಞಾನಿಗಳು ಕೇಳಿದ್ದನ್ನು ನಾವು ಮಾಡ್ತಾಯಿದ್ದೀವಿ. ಅವತ್ತು 14ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಸಂಕಲ್ಪ ಶುರುವಾಗುತ್ತೆ. ಸಂಕಲ್ಪ ಶುರುವಾಗಿದ್ದು 3 ಹೋಮಗಳಾಗ್ತವೆ. ಯಾವುದು ಅಂದರೆ, ಮೊದಲು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಗಣಪತಿ ಹೋಮ, ಅದಾದಮೇಲೆ ಮೃತ್ಯುಂಜಯ ಹೋಮ, ಆಮೇಲೆ ಸರ್ಪಶಾಂತಿ. ಇದಿಷ್ಟಾದಮೇಲೆ ಪೂರ್ಣಾಹುತಿ ಆಗುತ್ತೆ, 12:30 ಎಲ್ಲರಿಗೂ ಊಟಕ್ಕೆ ಹಾಕ್ತೀವಿ. ಅಷ್ಟೇ ಕಾರ್ಯಕ್ರಮ. ಯಾರ್ಯಾರಿಗೆ ಹೇಳಿದ್ದೀರಿ, ಯಾವ್ಯಾವ ಎಲ್ಲರಿಗೂ ಅಂತಂದರೆ ಒಂದು ಎಷ್ಟು ಹೆಸರುಗಳು ಹೇಳೋದಾಯ್ತು? ಹೆಸರುಗಳು ಹೇಳೋದಾಯ್ತು ಅಂತಂದರೆ ಹೇಳ್ತೀನಿ. ಮೊದಲು ಅನ್ನದಾತರು, ಅನ್ನದಾತರು ಯಾರು ಅಂದರೆ ಪ್ರೊಡ್ಯೂಸರ್ಸ್, ರಾಜ್ಕುಮಾರ್ ಕುಟುಂಬ ಇದು. ರಾಜ್ಕುಮಾರ್ ಏನು ಹೇಳ್ತಾ ಇದ್ರು ಅಂದರೆ, ಚಿತ್ರರಂಗ ಅನ್ನೋದು ಬರೀ ನಾ ಕಲಾವಿದರಲ್ಲ, ನಾವು ಇಡೀ ಸಮಗ್ರ ಚಿತ್ರರಂಗ ಒಂದು ಕುಟುಂಬ ಅಂತ ಹೇಳ್ತಾ ಇದ್ರು. ಆ ಸ್ಕೂಲಿಂದ ಬಂದವರು ನಾವು. ಹಂಗಾಗಿ ಅವ್ರು ಏನು ಹೇಳ್ತಿದ್ರು ಅಂದರೆ, ಮೊದಲು ಬೆಲೆ ಕೊಡ್ತಾ ಇದ್ದಿದ್ದು ಅನ್ನದಾತರಿಗೆ. ಎರಡನೇದು ಅಂತಂದರೆ ನಿರ್ದೇಶಕರು, ಗೊತ್ತಾಯ್ತರಾ ಎಲ್ಲ, ಯಾಕೆಂದರೆ ಅವನು ಹಾಕಿದ ಬಂಡವಾಳನ ಕರೆಕ್ಟಾಗಿ ತಗೊಂಡೋಗಿ ದಡ ತಲುಪಿಸೋನವನು. ಮೂರನೇದು ಛಾಯಾಗ್ರಾಹಕರು, ಆಮೇಲೆ ರಾತ್ರಿ 1:30 ಹೋದ್ರೂ ನಮ್ಮನೆಯವ್ರ ಮುಖ ದಪ್ಪ ಮಾಡ್ಕೋಬೋದು. ಪ್ರೊಡಕ್ಷನ್ ಬಾಯ್ಸ್ ಒಕ್ಕುಳ್ದವ್ರು ಇದಾರಲ್ಲ, ಯಾರೂ ಬೇಜಾರು ಮಾಡ್ಕೊತಾ ಇರಲಿಲ್ಲ. ಪ್ರೀತಿ ವಿಶ್ವಾಸದಿಂದ ಅನ್ನ ಹಾಕಿದ್ದಾರೆ, ನಮ್ಮನ್ನು ಬೆಳೆಸಿದ್ದಾರೆ, ಅವ್ರನ್ನ ಕರೆದಿದ್ದೀವಿ. ಆಮೇಲೆ ಸ್ಟಿಲ್ ಫೋಟೋಗ್ರಾಫರ್ಸು, ಮಂಗನಂತ ಮಕನ ಮನ್ಮಥನ್ ಮಾಡಿದವರು, ಮೇಕಪ್ ಆರ್ಟಿಸ್ಟ್ಗಳು, ಅವ್ರನ್ನ ಕರೆದಿದ್ದೀವಿ. ಗೊತ್ತಾಯ್ತಾ, ನವ್ಯ ಸಿನಿಮಾದವ್ರನ್ನ ಕರೆದಿದ್ದೀವಿ, ಆರ್ಟ್ ಫಿಲಮ್ನವ್ರನ್ನ. ಗೊತ್ತಾಯ್ತರ, ಮಿಕ್ಕಿದ ಇನ್ಸ್ಟಿಟ್ಯೂಟ್ನವ್ರನ್ನ ಕರೆದಿದ್ದೀವಿ, ಪೋಷಕ ಕಲಾವಿದರ ಸಂಘದವ್ರನ್ನ ಕರೆದಿದ್ದೀವಿ, ಚೇಂಬರ್ನವ್ರನ್ನ ಕರೆದಿದ್ದೀವಿ. ಚೇಂಬರ್ ಅಂದರೆ 3 ಸೆಟ್ಟಾರು, ಯಾವುದು ಅಂತಂತಂದರೆ ಎಕ್ಸಿಬಿಟರು, ಡಿಸ್ಟ್ರಿಬ್ಯೂಟರು, ಪ್ರದರ್ಶಕರು. ಗೊತ್ತಾಯ್ತರ, ಹಂಗಾಗಿ ಎಲ್ಲರನ್ನೂ ಕರೆದಿದ್ದೀವಿ. ಕರೆದಿದ್ದೀವಿ ಅನ್ನೋದಕ್ಕಿಂತ ಎಲ್ಲರೂ ಸೇರಿ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮಪ್ಪರ ಕೆಲಸ ಅಲ್ಲ, ಅಣ್ಣವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಎಲ್ಲ ಕಷ್ಟಪಟ್ಟರೆ ಮಗ ನಾವು ತೆರೆ ಮೇಲೆ ಕಾಣೋದು. ನಾವು ಬೇಗ ಜನಕ್ಕೆ ಯಾಕೆ ಹೋಗ್ತೀವಿ ಅಂತಂತಂದರೆ, ನಾವು ತೆರೆ ಮೇಲೆ ಕಾಣ್ತೀವಲ್ಲ ಕಂದ, ಅದಕ್ಕೋಸ್ಕರನೇ ಅನ್ನು. ಅದಕ್ಕೋಸ್ಕರನೇ ಅಣ್ಣವ್ರು ಏನಂತ ಇದ್ರು ಅಂದರೆ, ಪ್ರೇಕ್ಷಕ ಪ್ರಭು ಅನ್ನೋರು, ಅನ್ನದಾತರು ಅನ್ನೋರು, ಗೊತ್ತಾಯ್ತು, ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಹಂಗಾಗಿ ಇದನ್ನು ಬೇರೆಯವ್ರಿಗೋಸ್ಕರ ಮಾಡಿಸಲ್ಲ, ಚಿತ್ರರಂಗದ ಉಳಿವಿಗೋಸ್ಕರ. ನೀವು ನೋಡ್ತಾ ಇದ್ದೀರಾ, ಶಾಂತಲಾ ಥಿಯೇಟರ್ ಹೊಡೆದ್ರು ಸಿಂಗಲ್ ಸ್ಕ್ರೀನ್ ಅವರೆಲ್ಲ ಭಾಗವಾಗ್ತಾ ಇದ್ದಾರೆ. ಬೇರೆ ಉದ್ಯೋಗ ಗೊತ್ತಿಲ್ಲ, ಮಾಡೋದಕ್ಕೆ ನಮಗೆಲ್ಲ ಏಜ್ ಇಲ್ಲ ಅಲ್ವಾ? ಸತ್ಯವನ್ನು ನಾವು ಯಾರೊಬ್ಬರ ಸ್ವಾರ್ಥಕ್ಕೂ ನನ್ನ ತಾಯಿ ಮೇಲಾಣೆ, ನಾವು ಮಾಡ್ತಾ ಇಲ್ಲ. ನಾವು ಚಿತ್ರರಂಗದ ಇಡೀ ಎಲ್ಲ ಸಮಗ್ರ ಚಿತ್ರರಂಗದ ಉಳಿವಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.